ಸರ್, ರೈತರು ಚೆನ್ನಾಗಿರ್ಬೇಕು ಅಂದರೆ ರೈತರು ಬೆಳೆದಿರೋ ಬೆಳೆನೇ ಚೆನ್ನಾಗಿರಬೇಕು. ಅವ್ರ ಬೆಳೆ ಚೆನ್ನಾಗಿರಬೇಕು ಅಂದರೆ ನಮ್ಮ ಹತ್ರ ಕರ್ಸ್ ಸರ್ ಈ ಥರ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಸರ್. ಈ ಫೆನ್ಸಿಂಗ್ ವರ್ಕಿಂದ ಏನಪ್ಪ ಬೆನಿಫಿಟ್ ಇದೆ ಅಂದರೆ, ಒಳಗಡೆ ಯಾವುದೇ ದನ ಕುರಿ ಮೇಕೆ ಮುಳ್ಳಂದಿ ಕಾಡಂದಿ ಯಾವುದೇ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಒಳಗಡೆ ಹೋಗಿ ಬೆಳೆಗಳನ್ನ ನಾಶ ಮಾಡಬಾರ್ದು ಅಂದರೆ ಈ ಥರ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಸರ್. ಸರ್, ಈ ಜಮೀನು ಸರ್ 8 ಎಕರೆ ಜಮೀನು ಐತೆ ಸರ್. ಇದು 3 ತಿಂಗಳು ಹಿಂದೆ ಮಾಡಿದೆ ಸರ್. ಈ ಜಮೀನು ಈ ಕೆಲಸ ಚೆನ್ನಾಗಿ ಮಾಡಿರೋದ್ರಿಂದ ಸರ್, ಈ ಜಮೀನು ಓನರ್ ಸರ್ ಪಕ್ಕದ ಜಮೀನು ಓನರ್ಗೆ ಹೇಳಿ ನಮ್ಗೆ ನೀವೇ ಮಾಡ್ಕೊಡಿಂದ ಸರ್ ಪಕ್ಕದ ಓನರ್ ಬಂದು ಸರ್ ಕೆಲಸ ಕೊಟ್ಟಿದ್ದೀರಿ ಸರ್. ಯಾವುದೇ ವಿಡಿಯೋ ಶೇರ್ ಮಾಡ್ತೀರಾ, ಇಂಥ ರೈತರಿಗೆ ಉಪಯೋಗವಂಥ ಈ ವಿಡಿಯೋ ಶೇರ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ. ಹಿಂಗೆ ಸರ್, ನಾವು 3 ಥರ ವರ್ಕ್ ಮಾಡ್ತೀವಿ ಸರ್. ಇದು ಸರ್ ಮುಳ್ತಂತಿ ವರ್ಕ್ ಸರ್ ಬಂದು ಸರ್, ಇದು ಸರ್ ಫೆನ್ಸಿಂಗ್ ವರ್ಕ್ ಅಲ್ಲಿ ಸರ್ ಇದು 2ನೇ ವರ್ಕ್ ಸರ್. ಇದು ಬಂದು ಸರ್ ಕಾಂಪೌಂಡ್ ವಾಲ್ ಅಂತ, ಸಿಮೆಂಟ್ ಕಾಂಪೌಂಡ್ ವಾಲ್ ಸರ್ ಇದು. ಸರ್ ಇದು 4 ಅಡಿಯಿಂದ ಹಿಡಿದು ಸರ್ 10 ಅಡಿ 11 12 ಅಡಿವರೆಗೂ ತನಕ ಹಾಕೊಡ್ತೀವಿ ಸರ್. ಚೈನ್ ಲಿಂಕ್ ಅಲ್ಲಿ ಇದು 3ನೇ ಥರ ವರ್ಕ್ ಸರ್. ಚೈನ್ ಲಿಂಕ್ ಸರ್ ಫಸ್ಟು 3 ಲೈನ್ ತಂತಿ ಕೊಡ್ತೀವಿ ಸರ್, ಮೇಲ್ಗಡೆ ಒಂದು ಸೆಂಟ್ರಲ್ ಒಂದು ಕೆಳಗಡೆ ಒಂದು ಸರ್. ಅದಕ್ಕೆ ಮೆಸ್ ಕಟ್ತೀವಿ. ಈ ಮೆಸ್ ಕಟ್ಟೋದು ತುಂಬ ಬೆನಿಫಿಟ್ ಇದೆ ಸರ್. ಒಳಗಡೆ ನಾಯಿ ಕುರಿ ಹಂದಿ ಕೋಳಿ ಹೋಗಿ ಬೆಳೆ ನಾಶ ಮಾಡೋಕ್ಕಾಗಲ್ಲ ಸರ್. ಚೆನ್ನಾಗಿದೆ ಸರ್ ಟಾಟಾ ಮೆಸ್ ಸರ್ ಇದು. ಸರ್, ನಮ್ಮ ಮದ್ದೂರು ತಾಲೂಕು ಕೊಪ್ಪಹೋಬಳಿ ಸೀನಪ್ಪಂದೊಡ್ಡಿ ಸರ್ ನಮ್ಮ ಊರು. ಓಕೆ ಸರ್, ನಮ್ಮ ತಂದೆಯವರು 30 ವರ್ಷದಿಂದ ಮಾಡ್ತಾವ್ರ ಸರ್ ಈ ಕೆಲಸ. ನಾವು ಇವಾಗ ಒಂದು 5 ವರ್ಷದಿಂದ ಸರ್ ಕೆಲಸ ಮಾಡ್ತೇವೆ ಸರ್. ಈ ಕಲ್ಲು ಎಲ್ಲಿಂದ ಬರುತ್ತೆ ಮತ್ತೆ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ? ಸರ್ ಈ ಕಲ್ಲು ಸರ್ ಕೋಲಾರದಿಂದ ಬರೋ ಸರ್. ಈ ಕಲ್ಲು ಈ ತರ ಕಲ್ಲು ಇಲ್ಲಿ ನಮ್ಮ ಮಂಡ್ಯ ಆಗಿರೋದು ಮೈಸೂರು ಆಗುವ ಸರ್ ಈ ತರ ಕಲ್ಲು ಸಿಗಲ್ಲ ಸರ್. ಕೋಲಾರದಿಂದ ಸರ್ ಬರೋದು ಈ ಕಲ್ಲು ಸರ್, ಭಾರಿ ಡಿಮ್ಯಾಂಡ್ ಐತೆ ಸರ್ ಈ ಕಲ್ಲಿಗೆ. ಈ ಕಲ್ಲು ಸರ್ ಇನ್ನು ಅಗಲ ಬಂದು ಸರ್, ಇದು 5-4 ಇಂಚ್ ಅಗಲ ಐತೆ, 5 ಇಂಚ್ ದಪ್ಪ ಐತೆ ಸರ್ ಇದು. ಮತ್ತೆ ಈ ಕಲ್ಲು ಸರ್ ಮಾಮೂಲಿ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಮತ್ತೆ? ಸರ್ ಈ ಕಲ್ಲು ಲೈಫ್ ಟೈಮ್ ಸರ್, ಲೈಫ್ ಟೈಮ್ ಲೈಫ್ ಟೈಮ್ ಇರುತ್ತೆ ಸರ್. ಸುಟ್ಕಲ್ ಬರುತ್ತೆ ಸರ್, ಅದು 2 ವರ್ಷ 3 ವರ್ಷ ಒಂದು 6 ತಿಂಗಳು ಗಡ್ಡಾಗಳು ಸರ್. ದೊಸ್ಸಿ ಕಲ್ ಸರ್, ದಿಂಬಿನ ಸೆಗೆಯೋದು ಕೋಲಾರಿಂದ ಸರ್ ಬರೋದು ಕಲ್ಲೆಲ್ಲ. ತಂತಿ ಯಾವ ತಂತಿ ಯೂಸ್ ಮಾಡೋದು ನೀವು? ಸರ್ ನಂತು ನಂದಿ ಟಾಟಾ ಸರ್ ಇದು. ಟಾಟಾ ಟಾಟಾ 100 GSM ಸರ್. 100 GSM. ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತಾರೆ ಟಾಟಾ ಕಂಪ್ನಿ? ಸರ್ 30 ವರ್ಷ ಕೊಡುತ್ತೆ ಸರ್. 30 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಬಂದೇ ಬರುತ್ತೆ ಸರ್. ಆಮೇಲೆ ಜಿಂಕ್ ವಾಟರ್ ಸರ್ ಇದು ತಂತಿ. ಆಮೇಲೆ ತುಕ್ಕೆಲ್ಲ ಹಿಡಿಯಲ್ವಾ ಸರ್? ತುಕ್ಕಿಲ್ಲ ಸರ್, 30 ವರ್ಷ ಆದ್ರೆ ಸರ್ ತುಕ್ಕಿ ಇಡಲ್ಲ ಸರ್ ಇದು. ಒಳ್ಳೆ ಕ್ವಾಲಿಟಿ ತಂತಿ ಸರ್ ಇದು. ಕಲ್ಲು ಎಷ್ಟಡಿ ಬರುತ್ತೆ ಮತ್ತೆ ಗುಂಡಿ ತೆಗೆದು ಎಷ್ಟಡಿ ಕಲ್ಲು ಒಳಗಡೆ ಹಾಕ್ತೀರಾ? ಸರ್ ಕಲ್ಲು ಸರ್ 6 ಅಡಿಯಿಂದ 10 ಅಡಿವರೆಗೂ ಸಿಗುತ್ತೆ ಸರ್. ಈ ಕಲ್ಲು ಬಂದು ಸರ್ 7 ಅಡಿ ಐತೆ. 1.5 ಅಡಿ ಒಳಗಡೆ ಹೋಗುತ್ತೆ ಸರ್, 1.5 ಅಡಿ ಡೀಪ್ ಆಗೈತೆ. 5 ಅಡಿ ಸರ್ ಕಲ್ಲು ಮೇಲ್ಗಡೆ ಐತೆ ಸರ್. 5 ಅಡಿ ಕಲ್ಗೆ ಸರ್ 6 ಲೈನ್ ತಂತಿ ಹಾಕಿದ್ವಿ ಸರ್. ನೋಡಿ ಸರ್ ಕಲ್ಲು ಸರ್ ಅಲ್ಲಾಡಲ್ಲ ಸರ್. ನೋಡಿ ಸರ್ 1.5 ಅಡಿ ಟೈಟು. ಕಸ್ಟಮರ್ ಬೇಕಾದ್ರೆ 2 ಅಡಿ ಹೊಡೆದ್ರೆ ಸರ್ ಗುಂಡಿ ಹೊಡೆದು ಹಾಕ್ತಿವಿ ಸರ್. ಇದು 1.5 ಅಡಿಗೂ ಟೈಟ್ ಇರುತ್ತೆ ಸರ್ ಸರ್. ಆಮೇಲೆ ಡಿಸ್ಟೆನ್ಸ್ ಬಂದು ಸರ್ 6 ಅಡಿ ಡಿಸ್ಟೆನ್ಸ್ ಮಾಡಿರ್ತೀವಿ ಸರ್. ಜಾಸ್ತಿ ಬಿಟ್ಟರೆ ಸರ್ ತಂತಿ ಸರ್ ಇದು ಲೂಸ್ ಬಂದ್ಬಿಟ್ಟು ಸರ್ ಅಲ್ಲಾಡುತ್ತೆ ಸರ್. 3-4 ತಿಂಗಳಾದ್ಮೇಲೆ ಸರ್ ತಂತಿ ಜೋಲ್ ಆಡುತ್ತೆ. 6 ಅಡಿಗೆ 6 ಅಡಿ ಹಾಕ್ರೆ ಸರ್ ಫುಲ್ ಸೇಫ್ಟಿ ಇರುತ್ತೆ ಸರ್. ತಂತಿನೂ ಸರ್ ನೋಡಿ ಸರ್ ಏನು ಚೂರು ಅಲ್ಲಾಡ್ತಾ ಇಲ್ಲ ಸರ್. ಸರ್ ಇದು ಡಬಲ್ ಕಲ್ ಏನಕ್ಕೋಸ್ಕರ ಹಾಕಿರೋದು? ಸರ್ ಇದು ಸರ್ ಗೇಟ್ ಹತ್ರ ಹಾಕ್ತೀವಿ ಸರ್. ಆಮೇಲೆ ಬಂದು ಸರ್ ಕಾರ್ನರಲ್ಲಿ ಮೂಲೆ ಮೂಲೆಯಲ್ಲಿ ತಿರುಗ ಆಮೇಲೆ ಪಾತಿ ಪಾತಿ ಅಂತ ಬರುತ್ತೆ ಸರ್. ಅಲ್ಲಿ ಪಾತಿ ಪಾತಿ ನಿಲ್ಸಿ ಸರ್. ಈ ಕಲ್ಲು ಸರ್ ಡಬಲ್ ಕಲ್ ಬಂದು ಈ ಮೂಲೆ ಈ ಲೈನ್ ಆಯ್ತಲ್ಲ ಸರ್, ಲೈನ್ ಫುಲ್ ಇವೆಲ್ಲ ಸರ್ ಗಟ್ಟಿ. ಈ ಕಲ್ಲು ಕಟ್ಟಾರು ಇನ್ನೊಂದು ಕಲ್ಲು ಇರುತ್ತೆ ಸರ್, ಲೈಫ್ ಇರುತ್ತೆ. ಸ್ಲೋ ಕಟ್ಟಾಗೋದಿಲ್ಲ ಸರ್ ಈ ಕಲ್ಲು. ಸರ್ ಎಲ್ಲ ಕಡೆ ಬರೀ 6 ಲೈನ್ ತಂತಿ ಮಾತ್ರ ಹಾಕ್ತಾರೆ, ನೀವು ಕೂಡ 8 ಮಾರ್ಕ್ ಹಾಕಿದ್ದೀರಾ, ಏನ್ಕೋಸ್ಕರ 8 ಮಾರ್ಕ್ ಹಾಕಿದ್ದೀರಾ? ಸರ್ ನಾವು 6 ಲೈನ್ ತಂತಿನ ಸರ್ ಹಾಕೋದು. ಹ್ಞೂ, ಅದು ಕಸ್ಟಮರ್ ಬಂದು ಸರ್ ನಮ್ಗೆ 8 ಹಾಕೊಡಿ ಅಂದ್ರೆ ಸರ್ ಹಾಕೊಡಿ ಸರ್. ಅದು 8 ಹಾಕ್ರೆ ಸರ್ ಸೇಫ್ ಇರುತ್ತೆ ಸರ್. ನೋಡಿ ಸರ್ ಇಲ್ಲಿಂದ ಇಲ್ಲಿ ಫುಲ್ ಟೈಟ್ ಇರುತ್ತೆ ನೋಡಿ ಸರ್. ಆಮೇಲೆ ಒಳಗಡೆ ಏನು ಹೋಗೋಕ್ಕಾಗಲ್ಲ. ಹ್ಞೂ, ಯಾವುದೇ ಮುಳ್ಳಂದಿ ಆಗಿರ್ಬೋದು ಕಾಡಂದಿ ಆಗಿರೋ ಸರ್, ನಾಯಿ ಕುರಿ ದನ ಮೇಕೆ ಏನು ಒಳಗಡೆ ಹೋಗೋಕ್ಕಾಗಲ್ಲ ಸರ್. ಟೈಟ್ ಇರುತ್ತೆ ಸರ್. ಆಮೇಲೆ ಒಳಗಡೆ ಹೋಗಿ ಅಂದ್ರೆ ಬೆಳೆ ಯಾವ್ದಾದ್ರು ನಾಶ ಮಾಡೋಕ್ಕಾಗಲ್ಲ, ಏನೇ ಕುರಿ ದನ ಊಟ ಏನು ಮೇಯೋಕ್ಕಾಗಲ್ಲ ಸರ್ ಒಳಗಡೆ. 8 ಮಾರ್ಕ್ ಹಾಕಿದ್ರೆ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು 8 ಮಾರ್ಕ್ ಹಾಕಿದ್ರೆ. ಹೌದು ಸರ್, 8 ಮಾರ್ಕ್ ಹಾಕಿದ್ರೆ ಸರ್. ಸರ್ ಇದು ಅದೇ ಕಲ್ಲು ಸರ್ ಇದು. ಇದು ಬಂದು 6 ಕಲ್ಗೆ 2 ಬದೇ ಕಲ್ಲು ಅಂತ ಕೊಡ್ತೀವಿ ಸರ್. ಆಮೇಲೆ ಕಾರ್ನರಲ್ಲಿ ಮೂಲೆ ಮೂಲೆಯಲ್ಲಿ ಗೇಟ್ ಹತ್ರ ಸರ್ ಮೂಲೆ ಮೇಲೆ ಇರುತ್ತೆ ಸರ್. ಇದೇನು ಕಪ ಕೊಡ್ತೀವಿ ಅಂದ್ರೆ ಸರ್ ಈ 6 ಕಲ್ಗೆ ಅಂದ್ರೆ ಸರ್ ಫುಲ್ ಟೈಟ್ ಇರುತ್ತೆ ಸರ್. ತಂತಿ ಏನು ಲೂಸ್ ಆಗಲ್ಲ, ಅಲ್ಲಾಡಲ್ಲ. ಆಮೇಲೆ ಕಲ್ಲು ಫುಲ್ ಟೈಟ್ ಇರುತ್ತೆ ಸರ್ ಈ ಕಲ್ಲು ಕೊಡೋದ್ರಿಂದ ಸರ್. ಏನೋ ಪ್ರಾಬ್ಲಮ್ ಆಗಲ್ಲ ಸರ್ ಈ ಕಲ್ಲು ಕೊಡೋದ್ರಲ್ಲಿ. ಈ ಕಲ್ಲಿಲ್ಲ ಅಂದ್ರೆ ಸರ್ ಕಲ್ಲು ಲೈಫೇ ಇರಲ್ಲ ಸರ್ ಇದು. ನೀವು ಆಕ್ಸಿ ಏನೋ ಪ್ರಯೋಜನ ಇಲ್ಲ ಸರ್. ಯಾವಾಗ ಮುರಿದೋಗುತ್ತೆ ಯಾವಾಗ ಕಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಮೈನ್ ಇದೆ ಸರ್ ಈ ಕೆಲಸದ ಮೈನ್ ಅದೇ ಕಲ್ಲೇ ಸರ್. ಸರ್ ಈ ಫೆನ್ಸಿಂಗ್ ವರ್ಕ್ನ ಅತಿ ಕಡಿಮೆ ಬೆಲೆಯಲ್ಲಿ ಆಮೇಲೆ ಚಿಕಟ್ಟಾಗಿ ಮಾಡ್ಕೊಡ್ತೀವಿ ಸರ್. 3-4 ಕಡೆ ವಿಚಾರಿಸಿ ಸರ್, ನಮ್ಮ ಕೆಲಸ ನಮ್ಮ ಕ್ವಾಲಿಟಿ ನಮ್ಮ ಕ್ವಾಂಟಿಟಿ ನೋಡ್ಬಿಟ್ಟು ಸರ್ ನೀವು ಕೆಲಸ ಕೊಡಿ ಸರ್. ಈ ರೀತಿ ಫೆನ್ಸಿಂಗ್ ವರ್ಕ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ. ಸರ್ ಯಾವ್ದಾದ್ರು ವಿಡಿಯೋ ಶೇರ್ ಮಾಡ್ತೀರಾ, ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಈ ಫೆನ್ಸಿಂಗ್ ವರ್ಕು ವಿಡಿಯೋ. ಶೇರ್ ಮಾಡಿ ಮತ್ತು ರೈತರಿಗೆ ಸಪೋರ್ಟ್ ಮಾಡಿ ಸರ್.